ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾನು ಇವತ್ತು ಹಾಸನಕ್ಕೆ ಹೋಗ್ತಾ ಇದ್ದೀವಿ. ಏನು ವಿಶೇಷ ಅಂದರೆ, ನನ್ನ ಮಗಳಿಗೆ 8 ಕಂಪ್ಲೀಟಾಗಿ 9 ಮಂತ್ಸ್ ಆಯಿತು. ಸೊ ಅವಳಿಗೆ ಕಿವಿ ಚುಚ್ಚಣ ಅಂತ ಹೋಗ್ತಿದ್ದೀವಿ. 5 ಮಂತ್ಸಿಗೆ ಕೂಡ ಚುಚ್ಚಿಸ್ಬೋದು, ಬಟ್ ನಾವು 9 ಮಂತ್ಸಿಗೆ ಚುಚ್ಚಣ ಅಂತ ಬಿಟ್ಟಿದ್ದು. 5 ಮಂತ್ಸಿಗೆ ಚುಚ್ಚಣ ಅಂತ ಹೋದಾಗ ಅವರು ಕಿವಿ ಇದು ಶೇಪ್ ಇದೆಯಲ್ಲ, ಅದು ಆಲೆ ಅಂತಾರೆ, ಅದು ತುಂಬ ಚಿಕ್ಕದಿದೆ ಅಂತ ಹೇಳಿದರು. ಸೊ 9 ಮಂತ್ಸಿಗೆ ಮಾಡೋಣ, 7 ಮಂತ್ಸಲ್ಲಿ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ 9 ಮಂತ್ಸಿಗೆ ಮಾಡೋಣ ಅಂತ. ಇವಾಗ ನಾವು ನಮ್ಮನೆ ದೇವರು ಮಳಲಿ ದೇವಸ್ಥಾನ ಅಂತ ಇದೆ, ಸೊ ಆನ್ ದ ವೇ ಸಿಗುತ್ತೆ. ಸೊ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ, ಪಾಪು ಹುಟ್ಟಿದ್ಮೇಲೆ ಫಸ್ಟ್ ಟೈಮ್ ಹೋಗ್ತಿರೋದವಳನ್ನು ಕರ್ಕೊಂಡು, ಸೊ ಎಲ್ಲ ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಅದಾದಮೇಲೆ ನಾವು ಹಾಸನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಅಪ್ಪ ಅಮ್ಮ ಪಾಪು ಹೊರಟಿದ್ದೀವಿ. ನಾವು ಹೋಗಿದ್ದು ಸಂಡೇ ಆಗಿದ್ದರಿಂದ ತುಂಬ ರಶ್ ಇತ್ತು. ಇದು ಮಳಲಿ ಲಕ್ಷ್ಮೀ ದೇವಿ ಅಂತ, ಹಾಸನ ಹತ್ರ ಬರುತ್ತೆ, ಶಾಂತಿಗ್ರಾಮಗಿನ್ನ ಹಿಂದೆ. ಇದು ನಮ್ಮ ಮನೆ ದೇವರು. ಸೊ ಪಾಪನ ಕರ್ಕೊಂಡು ಫಸ್ಟ್ ಟೈಮ್ ಅಂತ ಹೇಳ್ಬಿಟ್ಟು ಅಮ್ಮ ಅಪ್ಪ ಎಲ್ಲ ಬಂದಿತ್ತು. ಈ ದೇವಸ್ಥಾನದಲ್ಲಿ ದೇವರಿಗೆ ನಾನ್ ವೆಜ್ ಎಡೆಯಾಗಿ ಕೊಡ್ತಾರೆ. ಇಲ್ಲಿ ತುಂಬ ಜನ ಅರ್ಕೆ ಏನಾದರೂ ಇಡಿದ್ರೆ ಅವರು ನಾನ್ ವೆಜ್ ಊಟ ಹಾಕಿಸ್ತಾರೆ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗಾದರೂ. ಸೊ ಮಳಲಿ ದೇವಸ್ಥಾನದ ಹತ್ರ ತುಂಬ ವಿಶೇಷ ಅಂದರೆ ನಾನ್ ವೆಜ್ ಊಟಕ್ಕೆ ಹಾಕೋದು. ಸೊ ಅದು ದೇವಸ್ಥಾನಕ್ಕೆ ಎಡೆ ಕೂಡ ಕೊಡ್ತಾರೆ. ಸೊ ದೇವಸ್ಥಾನದ ಪೂಜೆ ಆದಮೇಲೆ ನಾವು ಹಾಸನಿಗೆ ಡೈರೆಕ್ಟಾಗಿ ಹೊರಟು, ಬಟ್ ಆನ್ ದ ವೇ ನಾವು ಒಂದು ಆ್ಯಕ್ಸಿಡೆಂಟ್ ನೋಡಿಬಿಟ್ಟು, ಅವತ್ತು ನಮಗೆ ಆಗ ನೋಡಿದ್ಮೇಲೆ ಸ್ವಲ್ಪ ಸ್ಲೈಟ್ಲಿ ಮೂಡ್ ಆಫ್ ಆಗಿತ್ತು. ಆಗಿನ್ನೂ ಆಗಿತ್ತು, ತುಂಬ ಬೇಜಾರಾಯಿತು. ಕಪಲ್ಸ್ ರೋಡ್ ಕ್ರಾಸ್ ಮಾಡೋಕ್ಕೆ ಹೋಗಿದ್ದಾರೆ ಅನಿಸುತ್ತೆ. ಸೊ ಆ್ಯಕ್ಸಿಡೆಂಟ್ ಆಗಿಬಿಟ್ಟಿದೆ, ಒಂದು ಗಾಡಿ ಬಂದು ಕೂತಿರೋದು. ಆ್ಯಂಬುಲೆನ್ಸ್ ಬಂದಿರಲಿಲ್ಲ, ಬಟ್ ನಾವು ಹಾಸನಿಗೆ ರೀಚ್ ಆಗೋಕ್ಕಿಂತ ಮುಂಚೆ ಆ್ಯಂಬುಲೆನ್ಸ್ ಬಂದು ನಮ್ಗಿಂತ ಮುಂಚೆನೇ ಅದು ಆ್ಯಂಬುಲೆನ್ಸ್ ಹಾಸ್ಪಿಟಲ್ಗೆ ಸೇರಿಕೊಳ್ತು ಅನಿಸುತ್ತೆ. ಬಿಕಾಸ್ ನಾವು ನೋಡಿದು ಹಿಂದ್ಗಡೆ ಆ್ಯಂಬುಲೆನ್ಸು, ಅದಾದಮೇಲೆ ಪೊಲೀಸ್ ಜೀಪ್ ಹೋಯಿತು. ಅದಾದಮೇಲೆ ನಾವು ಪಾಪುಗೆ ಒಂದು ಎಥ್ನಿಕ್ ಡ್ರೆಸ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಲಂಗ ಬ್ಲೌಸು ತೊಗೋಬೇಕು ಅಂತ ಹಾಸನಲ್ಲಿ ಹುಡ್ಕಕ್ಕೆ ಹೋದೋ. ತುಂಬ ಶಾಪ್ಸ್ ಹುಡುಕ್ದೋ, ಬಟ್ ಅವಳಿಗೆ ನಾವೇನು ಪ್ಲೇಸ್ಗೆ ಹೋಗಿದ್ದೋ ಇನ್ ದ ಸೆನ್ಸ್ ಶಂಕರ್ ಮಠ ರೋಡಲ್ಲಿ
ಎಥ್ನಿಕ್ ಡ್ರೆಸ್ಸಸ್ ಸಿಗ್ತಿರಲಿಲ್ಲ, ಫ್ಯಾನ್ಸಿ ಫ್ರಾಕ್ ಸಿಗ್ತಿತ್ತು ಬಟ್ ಎಥ್ನಿಕ್ ಸಿಗ್ತಿರಲಿಲ್ಲ. ನಾವು ತುಂಬ ಹುಡುಕ್ತೋ ಇದೊಂದು ಶಾಪ್ಗೆ ಹೋದಾಗ ನಾನು ಸ್ವಲ್ಪ ಥಿಂಗ್ಸ್ನ ಶಾಪ್ ಮಾಡಿದೆ, ಇನ್ ದ ಸೆನ್ಸ್ ನಾಟ್ ಓನ್ಲಿ ಎಥ್ನಿಕ್ಸ್, ಪಾಪುಗೆ ಏನೇನು ಬೇಕು, ಒಂದು ಅವಳಿಗೆ ಸ್ಟಾಕಿಂಗ್ಸ್ ಬೇಕಿತ್ತು, ಆಮೇಲೆ ಕ್ಲಿಪ್ ಅವಳೇನು ಹಾಕ್ಕೊಂಡಿದ್ದಾಳಲ್ಲ ಆ ಕ್ಲಿಪ್ ಕೂಡ ಅದೇ ಶಾಪಲ್ಲಿ ತೊಗೊಂಡಿದ್ದು. ಅದಾದಮೇಲೆ ನಾನು ಒಂದು ಡ್ರೆಸ್ ಕೂಡ ತೊಗೊಂಡೆ, ಒಂದು ಕಾಟನ್ ಡ್ರೆಸ್ಸು. ನಾನು ಎಂಡ್ ಆಫ್ ದಿ ವೀಡಿಯೋದಲ್ಲಿ ತೋರಿಸ್ತೀನಿ ಏನೇನು ತೊಗೊಂಡೆ ಅಂತ. ಇದೊಂದು ಚಿಕ್ಕ ಬಜಾರ್, ಅದರ ನೆಕ್ಸ್ಟ್ ಡೇ ಇತ್ತು. ಅಮ್ಮಂಗೆ ಒಂದು ಸ್ವಲ್ಪ ಟಿಕ್ಟಾಕ್ ಕ್ಲಿಪ್ಸ್ ತೊಗೋಬೇಕಿತ್ತು ಅಂತ ಹೇಳಿದರು, ಸೊ ಅದು ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಶಾಪಿಂಗ್ ಇತ್ತು. ಸೊ ಅದನ್ನು ಮಾಡಿಕೊಂಡು ನೆಕ್ಸ್ಟು ನಮಗೆ ಯಾರೊಬ್ಬರು ಹೇಳಿದರು ಸಿಟೀಲಿ ಸಿಗುತ್ತೆ ಪಾಪುಗೆ ಎಥ್ನಿಕ್ ಡ್ರೆಸ್ ಅಂತ ಹೇಳ್ಬಿಟ್ಟು, ಲಂಗ ಬ್ಲೌಸು. ಸೊ ನಾವು ಅಲ್ಲಿಗೆ ಹೋದು, ಹಾಸನ್ ಸಿಟಿಗೆ ಹೋದರೆ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಒಂದು ಮಸ್ಕಿಟೋ ನೆಟ್ ಬೇಕಿತ್ತು ಮನೆಗೆ, ಈಗ ಸಮ್ಮರ್ ಆಗಿರೋದ್ರಿಂದ ತುಂಬ ಸೊಳ್ಳೆ ಇದೆ. ಮನೇಲಿ ಒಂದಿದೆ ಬಟ್ ಅದು ಹೋಲ್ ಆಗಿಬಿಟ್ಟಿದೆ, ಸೊ ಅದಕ್ಕೋಸ್ಕರ ಒಂದು ಮಸ್ಕಿಟೋ ನೆಟ್ ಕೂಡ ತೊಗೊಂಡು. ಕ್ವಾಲಿಟಿ ಚೆನ್ನಾಗಿತ್ತು, ಕಾಟನ್. ಆನ್ಲೈನಲ್ಲಿ ಅಮೆಝಾನಲ್ಲಿ ಚೆಕ್ ಮಾಡಿದ್ದೆ, ಬಟ್ ಅದು ಪಾಲಿಯೆಸ್ಟರ್ ಮೆಟೀರಿಯಲ್ ಆಗಿತ್ತು. ಬಟ್ ಇಲ್ಲಿ ನಮಗೆ ಚೆನ್ನಾಗಿರೋದೇ ಸಿಕ್ತು ಅಂತ ಹೇಳ್ಬೋದು. ಹಾಸನಲ್ಲಿ ಕಾಟನ್ ಮೆಟೀರಿಯಲ್ 1000 ಹೇಳಿದರು, ನಾವು 950 ಪೇ ಮಾಡಿದೋ. 1050 ಹೇಳಿದರು ಅವ್ರು ಫಸ್ಟು, ಸೊ ನಾವು 950 ಪೇ ಮಾಡಿದೋ. ಇದೇ ಶಾಪು ನಾವು ತೊಗೊಂಡಿದ್ದು, ಅವಳಿಗೆ ಹೋಗಿದ ತಕ್ಷಣವೇ 1 or 2 ಅಲ್ಲಿ ನಾವು ತೊಗೊಂಡು. ಕಲರ್ಸ್ ಇತ್ತು 1-5 ಕಲರ್ಸ್, ಬಟ್ ಅವಳಿಗೆ ಸೂಟ್ ಆಗೋಂಥ ಕಲರ್ ನಮಗೆ ಆಯಿತು ಗ್ರೀನ್ ಅನ್ನಿಸ್ತು. ಸೊ ಅದನ್ನು ತೊಗೊಂಡು, ಬಿಕಾಸ್ ಅದೇ ಸೇಮ್ ಕಲರ್ ಕಾಂಬಿನೇಷನಲ್ಲಿ ನನ್ನ ಹತ್ರನೂ ಒಂದು ಸ್ಯಾರಿ ಆ್ಯಂಡ್ ಬ್ಲೌಸ್ ಇದೆ, ಸೊ ಅದಕ್ಕೆ ಟ್ವಿನ್ನಿಂಗ್ ಆಗುತ್ತೆ ಅಂತ ಬಿಟ್ಟು ತೊಗೊಂಡು. ಇದು ವಿಮಲ್ ಜ್ಯೋತಿ ಹಾಸನಲ್ಲಿ ಸನ್ಮಾನ್ ಹೋಟೆಲ್ ಹತ್ರ ಇದೆ. ಸೊ ಅದ್ರ ನೆಕ್ಸ್ಟ್ ರೂಪಂ ಕಲೆಕ್ಷನ್ ಅಂತ ಇದೆ. ಸೊ ಆ ಚಿಕ್ಕ ಶಾಪಲ್ಲಿ ಸಿಕ್ತು. ಐ ಮೀನ್ ಎಥ್ನಿಕ್ ಡ್ರೆಸ್ ಈ ಥರ ಹೊಲ್ದಿರೋದಾದರೆ ಇಲ್ಲಿ ಹಾಸನಲ್ಲಿ ಸಿಟಿಲಿ ಸಿಗುತ್ತೆ, ನಾವು ಶಂಕರ್ ಮಠಕ್ಕೆ ಹೋಗಿ ಹುಡ್ಕೋದು ವೇಸ್ಟ್ ಅಂತ ನಂಗೆ ಅನ್ನಿಸ್ತು. ಇದಾದಮೇಲೆ ನಾವು ಪಾಪುಗೆ ವ್ಯಾಕ್ಸಿನ್ ಕೂಡ ಹಾಕಿಸ್ಬೇಕಿತ್ತು. 8 ಮಂತಿಂದು ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ಪ್ಲಸ್ ಟೈಫಾಯ್ಡ್ ಎರಡೂ ಇತ್ತು. ವ್ಯಾಕ್ಸಿನ್ ಬಂದುಬಿಟ್ಟು ನಾವು ಗೌರ್ಮೆಂಟಲ್ಲಿ ಹಾಕಿಸ್ತಿದ್ದೀವಿ. ಇದು ಪ್ರೈವೇಟ್ ವ್ಯಾಕ್ಸಿನ್, ವಿಚ್ ಆರ್ ಮಿಸ್ಡ್ ಇನ್ ಗೌರ್ಮೆಂಟ್, ಅದನ್ನು ನಾವು ಕೊಡಿಸ್ಬೋದು. ಇದು ಆಪ್ಷನಲ್, ಅದೇನು ಕಂಪಲ್ಸರಿ ಇಲ್ಲ, ಬಟ್ ನಾನು ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನಾವು ಇಲ್ಲಿ ವ್ಯಾಕ್ಸಿನ್ ಹಾಕ್ಸೋಣ ಅಂತ ತನ್ಯ ಹಾಸ್ಪಿಟಲಿಗೆ ಬಂದಿದ್ದೆ. ನನ್ನ ಡೆಲಿವರಿ ಕೂಡ ಇದೆ ಹಾಸ್ಪಿಟಲ್ ಆಗಿದ್ದು. ಸೊ ಪಾಪು ಹುಟ್ಟಿದಾಗ್ಲಿಂದನೂ ನಾನು ಇಲ್ಲೇ ತೋರಿಸ್ತಿರೋದು, ಡಾಕ್ಟರ್ ವೇಣುಗೋಪಾಲ್ ಅಂತ. ಇಲ್ಲಿ ನನಗೆ ಡಾಕ್ಟರ್ಸ್ ಇಷ್ಟ ಆಗ್ತಾರೆ, ಗೈನಕಾಲಜಿಸ್ಟೇ ಆಗಲಿ ಪೀಡಿಯಾಟ್ರಿಷಿಯನ್ನೇ ಆಗಲಿ ತುಂಬ ಚೆನ್ನಾಗಿ ನೋಡ್ತಾರೆ, ಆ್ಯಂಡ್ ಸರ್ವಿಸ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಸನಲ್ಲಿ ಬೆಸ್ಟ್ ಅಂತ ನನಗೆ ಅನಿಸಿದ್ದು. ಇದು ಬಿಟ್ಟರೆ ಮಣಿ ಹಾಸ್ಪಿಟಲ್ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾರೆ, ಬಟ್ ನಾನು ಯಾವತ್ತೂ ಅಲ್ಲಿಗೆ ಹೋಗಿಲ್ಲ, ಬಟ್ ರಿಲೇಷನ್ಸ್ ಹೇಳೋದು ಕೇಳಿದ್ದೀನಿ. ನನಗೆ ಇದು ಪ್ರೈವೇಟ್ ವ್ಯಾಕ್ಸಿನ್ ಆಗಿದ್ದರಿಂದ ನನಗಿದು 4,403 ರುಪೀಸ್ ಚಾರ್ಜ್ ಆಯಿತು. ಇದರಲ್ಲಿ ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ಪ್ಲಸ್ ಟೈಫಾಯ್ಡ್ ಎರಡೂ ಸೇರಿ ಫಸ್ಟು ಅಪಾಯಿಂಟ್ಮೆಂಟ್ ತೊಗೊಂಡು ನೆಕ್ಸ್ಟು ಮತ್ತೆ ಅದಕ್ಕೆ ಬಿಲ್ಲಿಂಗ್ ಮಾಡಿಸ್ಕೋಬೇಕಾಗತ್ತೆ ವ್ಯಾಕ್ಸಿನ್ಗೆ. ಸೊ ಅಮ್ಮ ಕೆಳಗೆ ವೆಯ್ಟ್ ಮಾಡ್ತಿದ್ರು, ಅಲ್ಲಿ ಟೋಕನ್ ತೊಗೊಂಡು ಕೂತಿದ್ರು. ಪಾಪುಗೆ ವೆಯ್ಟ್ ಚೆಕ್ ಮಾಡಿ ಅಂತ ಹೇಳಿದರು. ಸೊ ಆಮೇಲೆ ಪಾಪು ವೆಯ್ಟ್ ನೋಡಿಬಿಟ್ಟು ಅದಾದಮೇಲೆ ನಮ್ಮ ಟೋಕನ್ ಬಂತು. ಸೊ ಒಳಗೆ ಹೋದು, ಅವಳು ಮಲ್ಕೊಂಬಿಟ್ಟಿದ್ಲು, ನಿದ್ದೆ ಮಾಡ್ತಿದ್ಲು. ಒಳಗೆ ಹೋದ್ಮೇಲೆ ಎಚ್ಚರಾಯಿತು, ವ್ಯಾಕ್ಸಿನ್ ಕೊಡಬೇಕಿತ್ತಲ್ಲ, ಚುಚ್ತಾರೆ ಅಂತ ಗೊತ್ತಾಗೋ ಏನೋ ಎದ್ದುಬಿಟ್ಲು. ಲಾಸ್ಟ್ ಟೈಮ್ ಕೂಡ ವ್ಯಾಕ್ಸಿನಿಗೆ ಹಾಗೆ ಮಾಡಿದ್ಲು ಅವಳು. ಲಾಸ್ಟ್ ಟೈಮು ನಿದ್ದೆ ಮಾಡಿದ್ಲು, ಡಾಕ್ಟರ್ ರೂಮ್ಗೆ ಹೋದ್ಮೇಲೆ ಅವಳು ಎಚ್ಚರ ಆದ್ಲು. ಡಾಕ್ಟರ್ ಕೂಡ ತುಂಬ ಚೆನ್ನಾಗಿ ನೋಡ್ತಾರೆ, ಆ್ಯಂಡ್ ಅವರು ಕೇಳ್ತಿದ್ರು ಸಾಲಿಡ್ ಸ್ಟಾರ್ಟ್ ಮಾಡಿದ್ದೀವಲ್ಲ, ಏನೇನು ಕೊಡ್ತಿದ್ದೀರಾ. ಅವಳಿಗೆ 8 ಮಂತ್ಸ್ ಆಗಿದ್ದರಿಂದ 3 ಟೈಮ್ಸ್ ಮೀಲ್ ಕೊಡಿ ಅಂತ ಹೇಳ್ತಿದ್ರು, ಮತ್ತು ಏನೇನು ಕೊಡಬೇಕು ಅದೆಲ್ಲ ಹೇಳ್ತಿದ್ರು. ಅವಳಿಗೆ 1 ಇಯರ್ ಆಗೋ ತನಕ ನಾವು ಯಾವುದೇ ಡೈರಿ ಪ್ರಾಡಕ್ಟ್ಸ್ ಕೊಡ್ತಿಲ್ಲ, ಮಿಲ್ಕ್ ಆಗಲಿ ಯಾವುದೇ ಆಗಲಿ, 1 ಇಯರ್ ಆದಮೇಲೆ ಕೊಡೋಣ ಅಂತ. ಬಿಕಾಸ್ ಕಫ ಆಗುತ್ತೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಕೂಡ ಹೇಳಿದರು, ಕರ್ಡು ಏನೂ ಕೊಡೋಕೆ ಹೋಗ್ಬಿಡಿ ಅಂತ. ಇನ್ಮೇಲೆ ಉಪ್ಪಿಟ್ಟು, ಶಾವಿಗೆ, ಮತ್ತು ರೈಸು, ಸ್ವಲ್ಪ ಚಪಾತಿ, ರೊಟ್ಟಿ, ನೀರು ತಿನ್ನೋದನ್ನೇ ಕೊಡಿ, ಸ್ವಲ್ಪ ಸಾಲ್ಟ್ ಆ್ಯಂಡ್ ಸ್ಪೈಸಸ್ ಕಮ್ಮಿ ಮಾಡಿಬಿಟ್ಟು ಕೊಡಿ ಅಂತ ಹೇಳಿದರು. ಸೊ ಅದನ್ನೇ ಫಾಲೋ ಮಾಡೋಣ ಅಂತ ಇನ್ಮೇಲಿಂದ. ಸೊ ಪಾಪು ವ್ಯಾಕ್ಸಿನ್ ಹಾಕಿ 1-2 ಮಿನಿಟ್ಸ್ ಆದಮೇಲೆ ಅಳು ನಿಲ್ಲಿಸಿ ಆರಾಮಾಗಿ ಖುಷಿಯಾಗಿದ್ದಾಳೆ. ಇಲ್ಲಿಂದ ನಾವು ಹೊರಟಿದ್ದು, ನಮ್ಮ ರಿಲೇಷನ್ ಸತ್ಯನಾರಾಯಣ ಪೂಜೆ ಇತ್ತು, ಸೊ ಅಲ್ಲಿಗೆ ಹೋಗಿದ್ದು.
ನೆಕ್ಸ್ಟ್ ಪಾಪು ಕಿವಿ ಚುಚ್ಚಣೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಭೀಮಾ ಜುವೆಲರ್ಸಿಗೆ ಹೋದೋ. ನಾವು ಅವಳು ಇಯರಿಂಗ್ಸ್ ಕೂಡ ಅಲ್ಲೇ ತಗೊಂಡಿದ್ದು. ಸೊ ಅಲ್ಲಿಗೆ ಹೋದು ಅವಳು ಮಾಮಂಗೆ ವೆಯ್ಟ್ ಮಾಡ್ತಾ ಇದ್ದು. ಇದು ಶಾಸ್ತ್ರ. ಸೊ ಬೆಲ್ಲ, ಕಾಯಿ, ಕೊಬ್ಬರಿ ಮತ್ತು ಹಣ್ಣು ಕಾಯಿ ಎಲ್ಲ ಕೊಡ್ಬೋದು. ವಿಳ್ಯದೆಲೆ ಮೇಲೆ ನಮ್ಗೆ ಎಷ್ಟು ಬೇಕಷ್ಟು ದುಡ್ಡು ಇಟ್ಬಿಟ್ಟು ಕೊಡೋದು. ನಾನು ಇದೇ ಇಯರಿಂಗ್ಸ್ ಪಾಪಕ್ಕೆ ತೊಗೊಂಡಿದ್ದು. ಸೊ ಅವಳಿಗೆ ಇನ್ನೇನು ಕಿವಿ ಚುಚ್ಚಿದ್ದಾರೆ ಅಂತ ಗೊತ್ತಿತ್ತಲ್ಲ, ಸುಮ್ಮನೆ ಎಂಟರ್ಟೈನ್ ಮಾಡ್ತಿದ್ದು. ಅವರು ವೆಯ್ಟ್ ಮಾಡೋಕ್ಕೆ ಹೇಳಿದರು, ಯಾರೋ ಬೇರೆ ಕಸ್ಟಮರ್ಸ್ ಇದ್ದರು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡೋಕ್ಕೆ ಹೇಳಿದರು. ಸೊ ಅಲ್ಲಿ ತನಕ ಪಾಪನ ಎಂಟರ್ಟೈನ್ ಮಾಡ್ತಿದ್ದು. ಇವಳು ಹೇಗೆ ಅಂದರೆ ಲೇಡೀಸ್ ಹತ್ರ ಹೋಗ್ತಾಳೆ, ಜೆಂಟ್ಸ್ ಹತ್ರ ಹೋಗಲ್ಲ. ನಮ್ಮ ಅಣ್ಣನ ಹತ್ರನೂ ಅಷ್ಟೊಂದು ಅಡ್ಜಸ್ಟ್ ಇಲ್ಲ ಅವಳು. ಸೊ ನೆಕ್ಸ್ಟ್ ಅವನ ಹತ್ರ ಹೋದರೂ ಅಳ್ತಾಳೆ ಅಂತ ಗೊತ್ತಿತ್ತು. ಕಿವಿ ಚುಚ್ಚೋ ಶಾಸ್ತ್ರನ ಮಾಮನ ತೊಡೆ ಮೇಲೆ ಕೂತ್ಕೊಂಡು ಮಾಡಿಸ್ಬೇಕು ಅಂತ ಇರೋದು. ಬಟ್ ನಂಗೆ ಗೊತ್ತಿತ್ತು ಅವಳು ಕೂತ್ಕೊಳ್ಳಲ್ಲ ಜಾಸ್ತಿ ಟೈಮ್ ಅಂತ. ಬಟ್ ಆದರೂ ಟ್ರೈ ಮಾಡೋಣ ಅಂತ ಕರೆಸಿದ್ದು ಮಾಮನ್ನ. ಬಟ್ ಫ್ಲಾಪ್ ಆಯಿತು ಐಡಿಯಾ. ಈ ಬಲೂನ್ ಇತ್ತಲ್ಲ, ಸೊ ಅದನ್ನು ಇಟ್ಕೊಂಡು ಸ್ವಲ್ಪ ಹೊತ್ತು ಎಂಟರ್ಟೈನ್ ಮಾಡಿದೋ. ಅವಳು ಕೂಡ ಸ್ವಲ್ಪ ಟೈಮ್ ಆಟಾಡಿದ್ಲು. ಬಟ್ ಯಾವಾಗ ಅವರು ಬಂದರು, ಅವರು ಕಿವಿ ಟಚ್ ಮಾಡೋಕ್ಕೆ ಸ್ಟಾರ್ಟ್ ಆದರೂ ಅವಳಿಗೆ ಗೊತ್ತಾಯಿತು ಏನೋ ಆಗ್ತಿದೆ ಅಂತ. ಅವಳು ಅಳಕ್ಕೆ ಸ್ಟಾರ್ಟ್ ಆದವಳು ನಾನ್ ಸ್ಟಾಪ್ ಅಳೋದು ನಿಲ್ಲಿಸ್ಲಿಲ್ಲ. ಅರೌಂಡ್ 15 ಮಿನಿಟ್ಸ್ ಹತ್ತಲು ನಮ್ಮ ಬ್ಯಾಡ್ ಲಕ್ಕಿಗೆ ಪವರ್ ಬೇರೆ ಹೋಯಿತು. ಸೊ ಅವಾಗ ಬೇರೆ ಅವ್ರು 5 ಮಿನಿಟ್ಸ್ ವೆಯ್ಟ್ ಮಾಡಿಸಿದ್ರು. ಸೊ ಆಗ ಅಳಕ್ಕೆ ಮತ್ತೆ ಇನ್ನೂ ಜೋರಾಗಿ ಸ್ಟಾರ್ಟ್ ಆದಲು. ಕೊನೆಗೂ ಹೇಗೋ ಒಂದು ನಾನು ಇವತ್ತು ಈ ಶಾಸ್ತ್ರ ಆಗಲ್ಲ ಅಂದ್ಕೊಂಡೆ. ಅವ್ರು ವೆಯ್ಟ್ ಮಾಡಿಸ್ತಿದ್ರಲ್ಲ, ಸೊ ನನಗೆ ಅದರಲ್ಲಿ ಬೇರೆ ಜಾಸ್ತಿ ಟೆನ್ಷನ್ ಆಗ್ತಿತ್ತು. ಕಿವಿ ಚುಚ್ತಾರೆ, ಕಿವಿ ಚುಚ್ತಾರೆ, ಹೇಗೆ ಆಗುತ್ತೋ ಅವಳಿಗೆ, ಅಳುತ್ತಾಳೇನೋ, ತುಂಬ ನೋವಾಗುತ್ತೇನೋ ಅಂತ ಮಾಮಿ ಟೆನ್ಷನ್ಸೇ ನನಗೆ ಜಾಸ್ತಿ ಇತ್ತು. ನಮ್ಮಮ್ಮ ಏನಾಗಲ್ಲ ಎಲ್ಲರ ಮಕ್ಕಳಿಗೂ ಮಾಡಿಸೋದೆ ಅಂತ ಹೇಳ್ತಾ ಇದ್ರು. ಸೊ ಅವರು ಜಸ್ಟು ಕಿವಿಗೆ ಮಾರ್ಕ್ ಮಾಡ್ತಿದ್ರು. ಬಟ್ ಅವಳಿಗೆ ಕಿವಿಗೆ ಮಾರ್ಕ್ ಮಾಡ್ತಿದ್ದಾಗಲೇ ಗೊತ್ತಾಯಿತು ಏನೋ ಆಗುತ್ತೆ ಅನಿಸುತ್ತೆ ಅಂತ. ಸೊ ಅವಳು ಅಳಕ್ಕೆ ಸ್ಟಾರ್ಟ್ ಆದರು. ಫಸ್ಟ್ ಆಫ್ ಆಲ್ ಜೆಂಟ್ಸ್ ಅಂದರೆ ಅವಳು ಹೋಗ್ತಿರ್ಲಿಲ್ಲ. ಅದಾದಮೇಲೆ ಈ ಥರ ಕೂರಿಸ್ಕೊಂಡು ಜಾಸ್ತಿ ಹೊತ್ತಿರಲ್ಲ, ಅದರಲ್ಲಿ ಕೂರಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಬಿಟ್ಟು ಅಳಕ್ಕೆ ಸ್ಟಾರ್ಟ್ ಆದಲು. ಅದಾದಮೇಲೆ ನಮ್ಮ ಅಣ್ಣನ ಕೈಲಿ ಮಾಡ್ಸೋಕ್ಕಾಗಲ್ಲ ಅಂತ ನಾನು ಕೂರಿಸ್ಕೊಂಡು ಮಾಡಿಸ್ತೀನಿ ಅಂದೆ. ಬಟ್ ನನ್ನ ಕೈಲೂ ಆಗಲಿಲ್ಲ. ನೆಕ್ಸ್ಟು ನನಗಾಗಲ್ಲ ಅಂತ ನಮ್ಮಮ್ಮನ ಕರೆದುಬಿಟ್ಟು ನೀವೇ ಮಾಡಿಸಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೈಲಿ ಕೊಟ್ಟು
ನಾನು ತುಂಬ ಸ್ಟ್ರಾಂಗ್ ಆಗಿದ್ದೆ, ಅಂದರೆ ನಾರ್ಮಲ್ ಅಲ್ವಾ, ಏನಾಗಲ್ಲ ಅಂತ. ಅವರು ಫಸ್ಟು ಕಿವಿಗೆ ಚುಚ್ಚಿದಾಗ ನಂಗೆ ಅಷ್ಟೊಂದು ಏನು ಅನ್ನಿಸ್ಲಿಲ್ಲ, ಬಟ್ ನೆಕ್ಸ್ಟು ಇನ್ನೊಂದು ಕಿವಿಗೆ ಚುಚ್ಚುವಾಗ ತುಂಬ ಕಿರ್ಚಿಬಿಟ್ಲು ನನಗೆ, ಅಳುನೇ ಬಂತು ಆ ಮೊಮೆಂಟಲ್ಲಿ. ಬಟ್ ಹೇಗೋ ಅಳು ಬರ್ತಿತ್ತು, ಅಷ್ಟರಲ್ಲಿ ಅದು ಮುಗೀತು ಕೂಡ. ಅದಾದಮೇಲೆ ನಾವು ಶಾಸ್ತ್ರ ಅಂತ ಏನು ತಂದಿದ್ದೋ ಅದನ್ನೆಲ್ಲ ಅವರಿಗೆ ಕೊಟ್ಬಿಟ್ಟು ಅಲ್ಲಿಂದ ಹೊರಟು, ಅವಳಿಗೆ ಫೀಡ್ ಮಾಡಿಬಿಟ್ಟು ನಾವು ಹೊರಟು. ಸೊ ಅಷ್ಟರಲ್ಲಿ ಅವಳು ಮಲ್ಕೊಂಬಿಟ್ಲು, ಹತ್ತು 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 ನಿದ್ದೆ ಮಾಡಿಬಿಟ್ಲು ಕಾರಲ್ಲಿ. ನೆಕ್ಸ್ಟು ಇದು ನಮ್ಮ ಅಣ್ಣಂದು ಮಾಡ್ಯುಲರ್ ಫ್ಯಾಕ್ಟ್ರಿ ಹಾಸನಲ್ಲಿದೆ. ಸೊ ಅಲ್ಲಿಗೆ ಹೋಗಿದ್ದು ನೋಡೋಣ ಅಂತ ಹೇಳಿಬಿಟ್ಟು ಅಲ್ಲಿಂದ ನೆಕ್ಸ್ಟು ನಾವು ಡೈರೆಕ್ಟು ಮನೆಗೆ ಬಂದು, ಎಲ್ಲೂ ಹೋಗಲಿಲ್ಲ, ಪಾಪಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಮನೆಗೆ ಬಂದು. ಸೊ ನಾವಿವತ್ತು ಹಾಸನಲ್ಲಿ ತೊಗೊಂಡಿದ್ದು ಇದು ಹೋಳಿಗೆ ಡ್ರೆಸ್ ತೊಗೊಂಡು ಅಂತ ಹೇಳಿದ್ವಲ್ಲ, ಇದೇ ಒನ್ ಪೇರ್ ತೊಗೊಂಡಿದ್ದು, ಲಂಗ ಆ್ಯಂಡ್ ಸ್ಕರ್ಟ್ ಅಂತ ಹೇಳ್ಬೋದು, ಅಲ್ಲ ಟಾಪ್ ಆ್ಯಂಡ್ ಸ್ಕರ್ಟ್ ಅಂತ ಹೇಳ್ಬೋದು. ನೆಕ್ಸ್ಟು ಇದೊಂದು ಸಿಪ್ಪರ್ ತೊಗೊಂಡೆ, ಅವಳಿಗೆ ವಾಟರ್ ಇಂಟ್ರಡ್ಯೂಸ್ ಮಾಡಿರೋದ್ರಿಂದ ಎಲ್ಲಾದರೂ ಹೊರಗಡೆ ಹೋದಾಗ ನೀರು ಕುಡ್ಸೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಸಿಪ್ಪರ್ ತೊಗೊಂಡು ನಾನು ಹೋಗಿದ್ನಲ್ಲ ಆ ಶಾಪಲ್ಲೇ ತೊಗೊಂಡಿದ್ದು. ಇದು ಲವ್ ಲ್ಯಾಪ್ ಬ್ರ್ಯಾಂಡು, 300 ರುಪೀಸ್ ಆಯಿತು. ಅದಾದಮೇಲೆ ನಾನು ಅಲ್ಲಿ ಒಂದು ಔಟ್ಫಿಟ್ ಕೂಡ ತೊಗೊಂಡೆ ಪಾಪುಗೆ, ಒಂದು ಕಾಟನ್ ಡ್ರೆಸ್ಸು. ಸೊ ಸುಮ್ಮನೆ ಶಾಪ್ಗೆ ಹೋದಾಗ ಹಾಗೆ ನೋಡಿದ ಮೇಲೆ ಏನಾದ್ರು ಒಂದು ತೊಗೋಬೇಕು ಅಂತ ಹೇಳ್ಬಿಟ್ಟು ತೊಗೊಂಡೆ, ಅದೊಂದು ತೊಗೊಂಡೆ. ಹಾಗೆ ತೊಗೊಳ್ತಾ ನೆಕ್ಸ್ಟ್ ಅವಳಿಗೆ ಒಂದು ಕ್ಲಿಪ್ ಕೂಡ ತೊಗೊಂಡೆ. ಅವತ್ತು ನಾನೇನು ಬ್ಯಾಂಡ್ ಹಾಕಿರಲಿಲ್ಲ, ಸೊ ಕ್ಲಿಪ್ ಹಾಕೋಣ ಅಂತ ಹೇಳ್ಬಿಟ್ಟು ಒಂದು ಕ್ಲಿಪ್ ಕೂಡ ತೊಗೊಂಡೆ. ಸೊ ಇಷ್ಟೇ ನಾವು ತೊಗೊಂಡಿದ್ದು ಆ ಶಾಪಲ್ಲಿ. ಸೊ ಇದಾಗಿತ್ತು ನನ್ನ ವ್ಲಾಗ್. ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಡು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್. ಸೊ ಯಾರೂ ಕೂಡ ಕಮೆಂಟ್ ಮಾಡ್ತಿಲ್ಲ, ಐ ನೋ ನಾನು ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು, ಸೊ ನನಗೆ ಜಾಸ್ತಿ ವ್ಯೂಸ್ ಬರ್ತಿಲ್ಲ. ಬಟ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಪ್ಲೀಸ್ ನೋಡಿ ಅಂತ ಹೇಳ್ತೀನಿ. ಆಮೇಲೆ ಯಾರ್ಯಾರು ನೋಡ್ತಿದ್ದೀರಾ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ನಾನು ಬರ್ತೀನಿ ಇನ್ನೊಂದು ವ್ಲಾಗ್ ಜೊತೆಗೆ. ಬಾಯ್.